ಅದೇ ಅಲ್ಲಿಂದ ಆ ಇಂದ ಲಾಸ್ಟ್ ತನಕ ಹಾಕಿರೋದು ನಮಗೆಲ್ಲ ಪೂರ್ತಿ ಇದು ರುದ್ರಾಕ್ಷಿ ಮರ ಗಣಗಲಿ ಹೂ ಇದು ಶೋ ಶೋಫ್ಲಾಂಟ್ ಇದು ಬಾಳೆಯ ಮರ ಅಡಿಕೆ ಮರ ಬಾದಾಮಿ ಗಿಡ ಬಟರ್ ಫ್ರೂಟ್ ಬಟರ್ ಮತ್ತೆ ಇದು ಗಣಗಲೆ ಹೂವು ಅದು ಆಸ್ಟ್ರೇಲಿಯ ಓಕೆ ಬಟರ್ ಫ್ರೂಟ್ ನೋಡಿ ಕಾಯಿ ಎಷ್ಟು ಬಿಟ್ಟಿದೆ ಇದು ಅದು ಲಾರಿ ಎಲ್ಲ ಬಂದು ಸುಬಾರು ಉದ್ರೋಯ್ತು ಈಗ ಮೇಲೆ ಎತ್ತಿದ ಹಾಕುವಷ್ಟ್ರ ಟೋಟಲ್ ನೋಡ್ತೀವಿ ಬಟರ್ ಫ್ರೂಟ್ ಅನ್ನು ಇಲ್ಲಿ ಮನೆ ಮುಂದೆ ರಸ್ತೆ ಬದಿಲಿ ನೋಡಬಹುದು ಎಲ್ಲರೂ ತಿನ್ಲಿ ಅಂತ ಹಾಕಿದೀನಿ ಎಲ್ಲರೂ ತಿಂತಾರೆ ಎಲ್ಲರಿಗೂ ಒಂದು ನಾಲ್ಕು ನಾಲ್ಕು ತಿಂದ್ರೆ ಎಲ್ಲರಿಗೂ ಒಳ್ಳೇದು ಅದಕ್ಕೆ ನಾನು ಎಲ್ಲ ತಿನ್ಲಿ ಅಂತಾನೆ ಹಾಕಿರೋದು ನೋಡಿ ಬಟರ್ ಫ್ರೂಟ್ ಗೆ ಬೆಲೆನೇ ಇಲ್ಲ ಸುಮ್ಮನೆ ಬಿದ್ದೈತೆ ಹೌದು ಒಂದು ಕಪ್ ಜ್ಯೂಸಿಗೆ ಸೆವೆಂಟಿ ರುಪೀಸ್ ಜ್ಯೂಸಿಗೆ ಇಲ್ಲಿ ಎಷ್ಟು ಹಣ್ಣು ಅಂತಂದ್ರೆ ಅಷ್ಟು ಒಂದ್ ಎರಡು ಮೂರು ಮರ ಹೋಯ್ತು ಅದನ್ನೇ ಅದನ್ನೇ ನೋಡಿ

ಇದು ರಾಮ್ಪಲ ಗೊತ್ತಾ ಆ ರಾಮ್ಪಲ ರಾಮ್ಪಲ ಇದು ರಾಮ್ಪಲ ಇದು ಶಿಶು ದಪ್ಪ ಬರುತ್ತೆ ದೊಡ್ಡ ಸೈಜ್ ರಾಮ್ಪಲ ಎಲ್ಲ ಗೇಟ್ ಒಳಗೆ ತೋಟದೊಳಗೆ ಹಾಕೋ ಗಿಡ ನೀವು ಆಚೆ ಹಾಕಿದೀರ ಎಲ್ಲರೂ ಉಣ್ಕಿತ್ತು ಎಲ್ಲರೂ ತಿನ್ಲಿ ಬಿಡಿ ಮೇಡಮ್ ನಮಸ್ತೆ ನಮಸ್ತೆ ಹಾ ಮೇಡಮ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಅದ ನಾನು ಜ್ಯೋತಿ ಅಂತ ಹೇಳಿ ನಮ್ಮ ಯಜಮಾನರು ರಮೇಶ್ ಅಂತ ಹಾ ಮೇಡಮ್ ನಾವು ಬಂದು ಇಲ್ಲಿ ತರ್ಟಿ ಏಯ್ಟೀನ್ ಇಯರ್ಸ್ ಆಯಿತು ಏಯ್ಟೀನ್ ಇಯರ್ಸ್ ಆಯಿತು ಇದು ಒಂದು ಲೆವೆನ್ ಇಯರ್ಸ್ ಹಿಂದೆ ಮಾಡ್ತಾ ಇದ್ದೀನಿ ಆಮೇಲೆ ಗಿಡ ಹಾಕಿ ಒಂದು ಫೋರ್ ಇಯರ್ಸ್ ಆಯಿತು ನೀವು ಅಂತ ಹೇಳಿ ಮೊದಲು ನಾವು ಮೊದಲು ಚಂಬ್ರಲೆ ಹೊಟ್ಟಲ್ಲಿ ಬೆಂಗಳೂರು ಚಂಬರಾಲೆ ಹೊಟ್ಟು ಅಲ್ಲಿಯೂ ಗಿಡ ಮರ ಎಲ್ಲ ಬೆಳೆಸಿದ್ದೀನಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಅಲ್ಲಿ ಓನ್ ಹೌಸ್ ಇದ್ದು ನಮ್ಮದು ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿರೋದು ಇದು ಪಾಪರೆಡ್ಡಿ ಪಾಳ್ಯ ಇದೆ ಮೇಡಮ್ ಅದೇ ಇಲ್ಲಿ ಒಂದು ಅದೇ ಹತ್ತು ಕುಂಟೆ ಈ ಒಂದು ಪ್ರೀತಿ ಇಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಜಾಗದಲ್ಲಿ ಬೆಳೆಸಬೇಕು ಸೀಮಿತವಾಗಿ ಹೌದು ಹೌದು ನನಗೆ ತುಂಬಾ ಇಂಟ್ರೆಸ್ಟು ಗಿಡ ಮೊದಲಿಂದನೇ ಇಷ್ಟ ನನಗೆ ಗಿಡ ಮರ ಬೆಳೆಸಬೇಕು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಮಾಡಬೇಕು ಅಂತ ಹೇಳಿ ಪಕ್ಷಿಗಳು ಸುಮಾರು ಇತ್ತು ನಮ್ಮ ಓಕೆ ಈಗ ಸ್ವಲ್ಪ ಇದೆ ಪಕ್ಷಿಗಳು ಕೋಳಿಗಳೆಲ್ಲ ಮೊನ್ನೆ ಕೊಟ್ಟು ಕಳಿಸಿದೆ

ತೋಟ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತೋಟ ಹೌದು ಹೌದು ಸುಮ್ಮನೆ ಗಿಡ ಮರಕ್ಕೋಸ್ಕರ ಗಿಡ ಮರ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಅನ್ಕೊಂಡು ಇನ್ನು ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ಆ ಮಕ್ಕಳೆಲ್ಲ ಬಂದಾಗ ಅವರಿಗೆ ಪ್ಲಾಸ್ಟಿಕ್ ಫೈಬರ್ದು ಫ್ರೂಟ್ಸ್ ತರ್ತಾರೆ ಅವರು ಈಗ ಮಕ್ಕಳಿಗೆ ಇದು ಇದ್ರ ಗಿಡ ಗೊತ್ತಿರೋದಿಲ್ಲ ಆವಾಗ ಏನ್ ಮಾಡೋದು ಇದು ಈಗ ಹಣ್ಣಿಂದು ಗಿಡ ಇದು ಅಂತೇಳಿ ಅವರಿಗೆ ತೋರಿಸೋದು ಹ್ಮ್ ತಿಂದು ಬೀಜ ಇರುತ್ತೆಲ್ಲ ಆ ಬೀಜನ ಬಿತ್ತನೆ ಹಾಕಿ ಗಿಡ ಮಾಡಿ ಇಲ್ಲಿ ಹಾಕಿದೀನಿ

ಇದು ಒಂಥರಾ ಚೆರಿ ಟೈಪು ಇದ್ರಲ್ಲಿ ತುಂಬಾ ಹಣ್ಣು ಒಂಥರಾ ಸ್ವೀಟು ಹುಳಿ ಎರಡು ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾ ಹಣ್ಣು ಈ ತರ ಬರುತ್ತೆ ಇದು ರೆಡ್ ಕಲರ್ ಬರುತ್ತೆ ಇದು ಒಂಥರಾ ಚೆರಿ ಟೈಪುರು ಚೆರಿ ಮೇಡಮ್ ಹೌದ್ 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 ಹೌದು ರೆಡ್ ಕಲರ್ ಬರುತ್ತೆ ಇವಾಗ ಹುಳಿ ಹುಳಿ ರೆಡ್ ಕಲರ್ ಬರುತ್ತೆ ಆವಾಗ ಮೇಡಮ್ ತಿನ್ಬೇಕು ಹುಳಿ ಹುಳಿ ಆ ನೋಡಿರಿ ಕಿತ್ಕೊಳ್ಳಿ ಮತ್ತೆ ಇದು ಸ್ವೀಟ್ ಹುಳಿ ಎರಡು ಹೌದು ಸ್ವೀಟ್ ಹುಳಿ ಎರಡು ಸದ್ಯಕ್ಕೆ ಒಂದು ಇಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಅವರಿಗೆ ಇದಕ್ಕೆ ಹೋದಾಗ ಅವಾಗ ಕಿತ್ಕೊಂಡು ತಿನ್ ಬಿಡ್ತಾರೆ ಇದೆಲ್ಲ ಬಾರಿ ಇಷ್ಟಪ್ಪ ಇದೆಲ್ಲ ಒಂಥರ ಟೇಸ್ಟ್ ಅದು ಒಂಥರ ಚಾಕ್ಲೇಟ್ ಟೈಪ್ ಟೇಸ್ಟ್ ಇದೆಲ್ಲ ಎಲ್ಲ ಇಷ್ಟುದಪ್ಪ ಇಲ್ಲಿ ಲೇಬರ್ಗಳು ಬಿಡೋಲ್ಲ ಈ ಮನೆ ಕೆಲಸ ಮಾಡೋರು ಎಲ್ಲ ಇದು ಮಾಡ್ತಾರೆ ಇದೆಲ್ಲ ಇದೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಬೇಕು ಈ ಮಳೆ ಇದು ಇದು ಮಾಡುವಾಗ ಎಲ್ಲ ಕ್ಲೀನ್ ಮಾಡಬೇಕು ಇದು ಇದು ಅಲ್ಲಿಂದ ಅಲ್ಲಿ ತನಕ ಹಾಕಿದ್ದೆ ಇದು ಶೋ ಫ್ಲ್ಯಾಂಟ್ ಬಾಲ್ ಥರ ಮಾಡೋಣ ಅಂತ ಜೆ ಸಿ ಪಿ ಲಾರಿ ಬರ್ಲಿಕ್ಕೆ ಆಗಲಿಲ್ಲಲ್ಲ ಎಲ್ಲ ತೆಗೆದುಬಿಟ್ಟೆ ಹಣ್ಣಂತೂ ತಿಂದ್ರೆ ಒಳಗಡೆ ಜ್ಯೂಸು ಎಷ್ಟು ಚೆಂದ ಅಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದೆಲ್ಲ ಪರವಾಗಿಲ್ಲ ಅಕ್ಕಿ ನೀವು ಇಲ್ಲ ಮೇಡಮ್ ಹುಡುಕಿದ್ರೆ ಇನ್ನೊಂದು ಎರಡು ಸಿಗುತ್ತೆ ತುಂಬ ಇತ್ತು ಪಕ್ಷಿಗಳಿಗಂತೂ ತುಂಬ ಇಷ್ಟ ಪಕ್ಷಿಗಳೆಲ್ಲ ಬರುತ್ತೆ ಪಕ್ಷಿಗಳೆಲ್ಲ ಬಂದು ತಿನ್ನುತ್ತೆ ಈ ಹುಡುಗರು ಈ ಹಣ್ಣಿಂದ ಗಿಡ ಎಂತೆಲ್ಲ ಹೇಳಿ ಮಕ್ಕಳಿಗೆ ತೋರ್ಸೋದು ಈಗ ಅವರಿಗೆ ಸಪೋರ್ಟ ಗೊತ್ತು ಅದು ಗಿಡ ಗೊತ್ತಿರೋಲ್ಲ ಯಾವ ತರ ಇರೋದು ಅಂತ ಈ ತರ ತೋರ್ಸೋದು ಮತ್ತೆ ಇದು ಬೆಟ್ಟದ ನೆಲ್ಲಿಕಾಯಿ ಇಂತ ಇದು ಬೆಟ್ಟದ ನೆಲ್ಲಿಕಾಯಿ ಇದು ಇವಾಗ ತೋಟ ಮಾಡಿ ಇವಾಗ ಇದು ಫೋರ್ ಇಯರ್ಸ್ ಆಯ್ತು ಇದೆಲ್ಲ ಇನ್ನು ಆ ಕಡೆ ಬಟರ್ ಫ್ರೂಟ್ ಎಲ್ಲ ಫೈವ್ ಇಯರ್ಸ್ ಆಯ್ತು ಹ್ಮ್ ಇನ್ನು ತುಂಬಾ ಚೆನ್ನಾಗಿತ್ತು ಗಾರ್ಡನ್ ಈ ಬಿಸಿಲಿಂದ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ

ಇದು ಸ್ಟ್ರಾಬೆರಿ ಓಕೆ ಅದು ಇವಾಗ ಹಾಕಿರೋದು ಅದು ಫುಲ್ ಕವರ್ ಆಗುತ್ತೆ ಇದು ಸಂಪಿಗೆ ಹೂ ಅದಾದ ನಂತರ ಸಂಪಿಗೆ ಸಂಪಿಗೆ ಇದು ಚಕೊತ್ತ ಗಿಡ ಅಂತೀವಲ್ಲ ಚಕೊತ್ತೆ ಅದು ಅದು ಚಿಕ್ಕ ಗಿಡದಲ್ಲಿ ಮಾವಿನ ಎಲ್ಲ ಬಿಟ್ಟಿತ್ತು ಇದು ರಸ್ಪುರಿ ಅದು ಅದು ಮತ್ತೆ ಅಲ್ಲಿ ಇತ್ತು ಅದು ಒಂದು ಟೆನ್ ಲೆವೆನ್ ಆಗಿತ್ತು ಅದು ಅದು ಮಲ್ಲಿಕ ಅಂತ ಮಲ್ಲಿಕ ಅಂತ ಇದು ಜಾಕ್ ಫ್ರೂಟ್ ಆರೆಂಜ್ ಕಲರ್ ಬರುತ್ತೆ ತುಂಬಾ ಟೇಸ್ಟು ಒಂದು ಹತ್ತು ಹನ್ನೆರಡು ಬಿಟ್ಟಿತ್ತು ಇದರಲ್ಲಿ ಎಲ್ಲ ಕಿತ್ತು ತಿಂದಿದ್ದೆಲ್ಲ ಏನು ಆ ಕಡೆ ಇದೆ ನೋಡಿ ಅದು ರುದ್ರಾಕ್ಷಿ ಮರ ಇದಕ್ಕೆ ನಿಮ್ಮ ಸಪೋರ್ಟ್ ಈ ತರ ಎಲ್ಲ ಮಾಡ್ತೀನಿ ಅಂತಂದ್ರೆ ನಾನು ಮಾಡ್ತೀನಿ ನಾನು ಅವ್ರನ್ನೇನ್ ಹೆಲ್ಪ್ ಕೇಳೋಲ್ಲ ನಾನೇ ಇಂಟ್ರೆಸ್ಟ್ ಇಂದ ಮಾಡೋದು ಮನೇಲಿ ಏನು ಅನ್ನೋಲ್ಲ ಹಾ ಏನು ಅನ್ನೋಲ್ಲ ಮಾಡ್ಲಿ ಬಿಡು ಅಂತ ಹೇಳ್ತಾರೆ ಹೇಳ್ತಾರಷ್ಟೇ ಮಾಡಿದ್ರೆ ಕರ್ಕೊಂಡ್ ತೋರಿಸ್ತಾರೆ ಬರ್ತಾರೆ ಈಗ ಬೆಂಗಳೂರಲ್ಲಿ ಇಷ್ಟೇ ಜಾಗ ಹೌದು ಮನೆ ಕಟ್ಟಿ ರೆಂಟ್ ಇದ್ರು ನೀವು ಪಾರ್ಕ್ ಅಲ್ಲಾ ಮಾಡೋಣ ಅಂತ ಹೇಳಿ ಮರಗಿಡ ಬೆಳಸಿದ್ರೆ ಒಳ್ಳೇದಲ್ಲ ಅನ್ಕೊಂಡು ಫ್ರೂಟ್ ಇದು ಇದು ಬಟರ್ ಹಾ ಹಾ ಬರ್ತಾ ಇದೆ ಇದು ಏನಾಯ್ತು ಅಂತಂದ್ರೆ ಅಲ್ಲಿ ರೋಡ್ ಅಲ್ಲಿ ಇರೋದೆಲ್ಲ ಬಟರ್ಫ್ರೂಟ್ ಕಾಯಿ ಬಂದಿದೆ ಇವಾಗ ಇದೇನಾಯ್ತು ಒಂದು ಫೈವ್ ಇಯರ್ಸ್ ಇದ್ರಲ್ಲಿ ಫೈವ್ ಇಯರ್ಸ್ ಫೋರ್ ಇಯರ್ಸ್ಗೆಲ್ಲ ಬಂದ್ಬಿಡುತ್ತೆ ಇದೇನಾಯ್ತು ಕಾಯಿ ಬರ್ಲಿಲ್ಲ ಕಾಯಿ ಬಂದಿರ್ಲಿಲ್ಲ ಅಲ್ಲಿಂದ ಏನ್ ಮಾಡ್ದೆ ನಾನು ಗ್ರಾಣ ಹಿಡಿತಲ್ಲ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಬರುತ್ತೆ ಅಲ್ಲ ಅಮಾವಾಸ್ಯ ದಿವಸ ಆವಾಗ ಒಂದು ಆಣಿ ಹೊಡೆದಿದ್ದು ಅದ್ರ ಬುಡಕ್ಕೆ ಆಣಿ ಹೊಡೆದ ಮೇಲೆ ಇದು ಹೂವೆಲ್ಲ ಬಂತು ಚೆನ್ನಾಗಿ ತುಂಬ ಹೂ ಬಂತು ಹೂವೆಲ್ಲ ಬಂದು ಎಲ್ಲ ಪೀಚ್ ಕಟ್ಟಿತ್ತು ಅಷ್ಟು ಬಿಸಿಲು ಭಯಂಕರ ಬಿಸಿಲು ಬಿಸಿಲು ಅಂತಂದ್ರೆ ಗೊತ್ತಲ್ಲ ಸುಡೋ ಬಿಸಿಲು ಆ ತರ ಬಂದು ಎಲ್ಲ ಬೆಂದೋಯ್ತು ಇನ್ನು ಬರುತ್ತೆ ನೆಕ್ಸ್ಟ್ ಬರುತ್ತೆ ಮಳೆ ಅದು ಗ್ರಹಣ ದಿವಸ ಮಳೆ ಹೊಡಿಬೇಕು ಗ್ರಾಣ ದಿವಸ ತೆಂಗಿನ ಮರ ಅದ್ರಾಗ್ಲಿ ಯಾವ್ದು ಫಲ ಬಿಡೋಲ್ಲ ಅದಕ್ಕೆ ಅದಿಕ್ಕೆ ಅಮಾವಾಸ್ಯೆ ಮತ್ತೆ ಗ್ರಹಣ ಇರುವಾಗ ಅದಕ್ಕೆ ಹೊಡದ್ರೆ ಬರುತ್ತೆ ನೋಡಿ ಹಾ ಇಲ್ಲಲ್ಲ ತೆಂಗಿಗೂ ಅಷ್ಟೇ ಇದ್ರದ್ ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿದ್ದು ಅದು ಹೊಡೆದ ಮೇಲೆ ಎಲ್ಲದ್ರಲ್ಲೂ ಬಂತು ಇದ್ರಲ್ಲಿ ಸ್ವಲ್ಪ ಕಾಯಿ ಬಂದಿತ್ತು ಅದು ಬಿದ್ದೋಯ್ತು ಫಲ ಬುಡ್ದಿರುವಂತ ಬುಡುಕ್ ಮರದ್ ಬುಡುಕ್ ಹೊಡಿ ಹೊಡಿಬೇಕು ಮೊಳೆ ಹೊಡದ್ರೆ

ವರ್ಷ ಎಪ್ಪತ್ತು ವರ್ಷ ಇರುತ್ತೆ ಇರುತ್ತೆ ಬಟರ್ಫ್ರೂಟು ನೂರು ವರ್ಷ ಬಟರ್ಫ್ರೂಟ್ ಅಷ್ಟು ವರ್ಷ ಬರೋದಿಲ್ಲ ಹತ್ತು ಹನ್ನೆರಡು ಹದಿನೈದು ವರ್ಷ ಬರುತ್ತೆ ಮರಾಗುತ್ತೆ ಇಷ್ಟು ದಪ್ಪ ಆದ್ರೆ ಅದು ಈ ಮರದ ತರ ಬರೋಲ್ಲ ಇದು ಬರೋಲ್ಲ ಅಷ್ಟು ಬರೋಲ್ಲ ಒಂದು ಹದಿನೈದು ಅದೇ ಒಂದು ಹದಿನೈದು ವರ್ಷ ಗ್ಯಾರಂಟಿ ಇರುತ್ತೆ ಅದು ಮರ ಆಗುತ್ತೆ ದೊಡ್ಡದು ಇವಾಗ ಇದು ಕಟ್ ಮಾಡಿದ ನಾನು ಇಷ್ಟು ಹಗಲ ಬರುತ್ತೆ ಇದ್ ಈವಾಗೆಲ್ಲ ಕಟ್ ಮಾಡಿ ಆ ಗ್ರಾಂಡ ದಿವ್ಸ ಮೊಳೆ ಹೊಡೆದೆ ಮೊಳೆ ಹೊಡೆದ ಮೇಲೆ ಹೂ ಬಂತು ಇನ್ನು ನೆಕ್ಸ್ಟ್ ಒಳ್ಳೆ ಕಾಯಿ ಬರುತ್ತೆ ತುಂಬ ಮಾವು ತುಂಬಾ ವರ್ಷ ಮಾವು ಮಾಲಸು ಇದೆಲ್ಲ ಜಾಸ್ತಿ ಅದೇ ಬಟರ್ ಫುಟ್ ಈ ನುಗ್ಗೆ ಮರ ಇದೆಲ್ಲ ತುಂಬಾ ಟೈಮ್ ಮುಖ್ಯ ಬಿಡಿ ಚೆನ್ನಾಗಿ ಮೇನ್ಟೇನ್ ಮಾಡಿದ್ರೆ ಬರುತ್ತೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಬಂದೇ ಬರುತ್ತೆ ಇರಲೇ ಹಣ್ಣು ಬ್ಲೂ ಕಲರ್ ಬರುತ್ತೆ ಅಲ್ಲ ಅದೇನೇ ಇವೆಲ್ಲಾನು ದೀರ್ಘಾವಧಿ ಬೆಳೆಗಳು ಹೌದು ನೂರ್ ವರ್ಷ ತನಕ ಹೌದು ಬೇಕು ಅಷ್ಟು ವರ್ಷ ಇರುತ್ತೆ 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 ಬದಲಾಗಲ್ಲ ಇಲ್ಲಿ ಏನ್ ಬದಲಾಗೋದಿಲ್ಲ ಮೇಡಮ್ ಬೆಂಗಳೂರು ನೂರ್ ವರ್ಷಕ್ಕೆ ಹೆಂಗ್ ಬದಲಾಗಿರುತ್ತೆ ಅಲ್ಲ ನಾವೇನ್ ಮಾಡೋಲ್ಲ ನಮಗೆ ಈಗ ಮನೆ ನಾವು ಕಟ್ತಾ ಇದೀವಿ ಅಲ್ಲ ಚೆನ್ನಾಗಿ ಶೋ ಇರುತ್ತೆ ಮರ ಗಿಡ ಅಂತೇಳಿ ಇಂಟ್ರೆಸ್ಟ್ ಅಂದ್ರೆ ಇನ್ನ ಒಂದ್ ಹತ್ತು ಹದಿನೈದು ವರ್ಷ ಬಿಟ್ಕೊಂಡ್ಬಂದ್ರು ಇದನ್ನ ಇರುತ್ತೆ ಇನ್ನು ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನು ಚಿರಿಪಿಲಿ ಶಬ್ದಗಳು ಅದು ಫುಲ್ ಬನ್ನಿ ಇತ್ತು ಬರ್ಡ್ಸ್ ಗಳು ಇದೊಂದು ಇದರಲ್ಲಿ ಲವ್ ಬರ್ಡ್ಸ್ ಇತ್ತು ಸಿಕ್ಸ್ಟಿ ಫೈವ್ ಅನ್ನು ಕೊಟ್ಬಿಟ್ಟೆ ನಾನು ತುಂಬಾ ಇತ್ತಲ್ಲ ಅದರಿಂದ ಇದು ಜಾವ ಅಂತ ಅದು ಜಾವ ಇದು ಒಂದೇ ಇರೋದು ಲವ್ ಬರ್ಡ್ಸ್ ಇದು ಒಂದೇ ಇರೋದು ಪಿಂಚಸ್ ಅಂತ

ಇದು ಆಫ್ರಿಕದ ಬರ್ಡ್ ಆಫ್ರಿಕನ್ ಗ್ರೀನ್ ಕಲರ್ ಒಂದೇ ತಳಿ ಚೇಂಜ್ ನೋಡಿ ಎಲ್ಲೋ ಎರಡು ಮಕ್ಕಳು ಕಡ್ಡಿ ಚುಚ್ಚಿ ಸಾಯಿಸಿ ಬಿಟ್ರು ಕಡ್ಡಿ ತರನೇ ಕಾಣುತ್ತೆ ಆಫ್ರಿಕನ್ ಬರ್ಡ್ ಇದೆಲ್ಲ

ಮೊನ್ನೆ ಬಡ್ಸ್ರ್ ಜೊತೆಲಿ ಆಟ ಆಡ್ತಾ ಇತ್ತು ಚೆನ್ನಾಗೇ ಇತ್ತು ಆಮೇಲೆಲ್ಲ ದೂರ ಕಕೊಂಡು ಹೋಯ್ತು ಅದಕ್ಕೆಲ್ಲ ಏನು ಕೊಡೋದು ಇದಕ್ಕೆಲ್ಲ ಸೂರ್ಯಕಾಂತಿ ಮತ್ತೆ ನವಣೆ ನವಣೆ ಹ್ಞೂ ಇಲ್ಲ ಹಾಕಿದ್ರಲ್ಲ ಮತ್ತು ಸೊಪ್ಪು ಹ್ಞೂ ಹ್ಞೂ ಸೊಪ್ಪು ಹುಲ್ಲೆಲ್ಲ ತಿನ್ನುತ್ತೆ ಯಾವ ಸೊಪ್ಪು ಆದರೂ ಸರಿ ನೋಡಿ ಇದು ಚೆನ್ನಾಗಿ ತಿನ್ನುತ್ತೆ ಈ ಸೊಪ್ಪು ಇದು ನಾವು ಅದು ನಾವು ತಿಂತಿ ತಿಂತಿ ಎಲ್ಲೋ ಕಲರ್ ಸಕ್ಕತ್ತಾಗಿದೆ ಮೇಡಮ್ ಅದು ನಾಲ್ಕಿತ್ತು ಮಕ್ಕಳು ಆ ಮಕ್ಳು ಆ ಥರ ಮಾಡ್ಬೇಡ ಮಕ್ಳು ಬಿಡಬೇಡಿ ಹ್ಞೂ ಎಲ್ಲ ಕ್ಲೀನ್ ಮಾಡಬೇಕು ಈ ಮಳೆ ಇದೆಲ್ಲ ಒಂದೊಂದ್ಸಲ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಪೇಂಟ್ ಮಾಡಿದ್ವಿ ಇದೆಲ್ಲ ನೀವೇ ತಂದಿದ್ದ ಇದೆಲ್ಲ ನಾನೇ ಮಾಡ್ಸಿದ್ದು ಇಲ್ಲ ನಾನೇ ಮಾಡ್ಸಿದ್ದು ಅದೇ ಇದು ಬರ್ಸು ಇದಿದೆ ಇಲ್ಲ ಬ್ಲ್ಯಾಕು ಈ ಬ್ಲಾಕ್ ಇದು ಅಜ್ಜಿ ತಾತ ಅವರಿಂದ ಮಕ್ ಮಕ್ಕಳು ಮೊಮ್ಮಕ್ಳು ಹಿಂಗೆ ಬಂದಿದ್ದು ಇವರೆಲ್ಲೇ ಹುಟ್ಟಿದ ಅವರು ಇದೆ 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 ನೋಡಿ ಅದು ಏಜ್ ಆಗಿದೆ ಬ್ಲಾಕ್ ಅದು ಅಜ್ಜಿ

ಇದು ನನ್ನ ನನ್ನ ಶಬ್ದ ಕೇಳಿದ್ರೆ ಇನ್ನೂ ಇದು ಎಲ್ಲ ಫುಡ್ ಗಿಡಲ್ಲ ಇದಾದ್ರೆ ಕರೀತೆ ಇದೆಲ್ಲ ಮೊನ್ನೆ ಊರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಬಿಟ್ಟೆ ನನ್ನ ಇಲ್ಲ ಬಾತುಕೋಳಿ ಇತ್ತು ಮತ್ತೆ ಟರ್ಕಿ ಕೋಳಿ ಮತ್ತೆ ಫೌಲು ಮತ್ತೆ ಇದು ಈಗ ಜೂಜ್ ಆಡುತ್ತದೆ ಜೂಜು ಜೂಜು ಕೋಳಿ ಅದು ಹೌದು ಎಲ್ಲ ಕಳಿಸಿದ್ದು ಅವನ ಊರಿ ಕಳ್ಸ್ಬಿಟ್ಟೆ ನಾನು ನಾಯಿಗಳದ್ದು ಗಲಾಟೆ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಟು ತರೋಣ ಅಂತ ಮೇಡಮ್ ಅದು ಪಕ್ಷಿಗಳಿಗೆ ಕ್ಲೀನ್ ಮಾಡ್ಲಿಕ್ಕೆ ಕುಡಿಯೋದಿಕ್ಕೆ ಮತ್ತೆ ಇದರಲ್ಲಿ ಫಿಶ್ ಬಿಟ್ಟಿದೆ ಇದರಲ್ಲಿ ಫಿಶ್ ಬಿಟ್ಟಿದೆ ಅದನ್ನೆಲ್ಲ ಹಿಡಿದ್ಬಿಟ್ರು ಲೇಬರ್ಗಳು ಕೆ ಜಿ ಅರ್ಧ ಕೆ ಜಿ ಅಲ್ಲಿ ನಾನು ಇರಲಿಲ್ಲ ಅವತ್ತು ಹಿಡಿದು ಬಿಟ್ಟಿದ್ದಾರೆ ಇದು ಅಲ್ಲಿ ಕೆರೆಗೆ ಬಿಡೋಣ ಅಂತ ಹೇಳಿ ಇದು ಟೋಟೈಸ್ ಇದೆಲ್ಲ ಸಾಕೋಂಗಿಲ್ಲ ಇದು ಸಾಕುಬಹುದು ಅದು ಸಾಕುವಂಗಿಲ್ಲ ಇದು ಸಾಕುಬಹುದು ಇದು ಸಾಕುಬಹುದು ಅದು ಸಾಕೋಂಗಿಲ್ಲ ಅದಕ್ಕೆ ಅಂತ ತೆಕೊಂಡು ಕೆರೆಗೆ ಬಿಡೋಣ ಅಂತ ಇದು ಏನಾಯ್ತು ರೋಡ್ ಅಲ್ಲಿ ಬರ್ತಾ ಇರುವಾಗ ವೆಹಿಕಲ್ ಏನೋ ಅದ್ರ ಮೇಲೆ ಹೋಗಿ ಆ ಥರ ಆಗಿದೆ ಇದು ತುಂಬ ವರ್ಷ ಬದ್ಕಿರತ್ತೆ ಬದುಕಿ ತ್ರೀ ಅಂಡ್ರೆಡ್ ಇಯರ್ಸ್ ಬರುತ್ತೆ ಅದಕ್ಕೆ ನಾನೇನು ಐಡಿಯಾ ಡಿ ಹಾಕಿದ್ದು ಇಲ್ಲಿ ಫೌಂಡೇಶನ್ ತರ ಹಾಕಿ ಅರ್ಧ ಮರಳು ಅರ್ಧ ನೀರು ಬಿಡೋಣ ಇನ್ನು ಬ ಬಾಕಿ ದೊಡ್ಡದೆಲ್ಲ ಕೆರೆಗೆ ದೊಡ್ಡ ಕೆರೆಗೆಲ್ಲ ಬಿಟ್ಟುಬಿಡೋಣ ಅಂತ ನೋಡಿ ಇದು ಸಾಕ್ಬೋದು ಅದು ಸಾಕೋಂಗಿಲ್ಲ ಅದು ಸಾಕೋಂಗಿಲ್ಲ ಓಕೆ ನೆನೆ ಮನೆ ಊರಿಗೆ ನೆನೆ ಹೋಗಿದ್ವಿ ನಾವು ಮಡಿಕೇರಿಗೆ ಆವಾಗ ಅಲ್ಲಿ ತೊಗೊಂಡು ಹೋಗೋಣ ಅಂತಿದ್ದೆ ನಮ್ಮದು ಆ ಕೆರೆ ದೊಡ್ಡದು ಕಾಫಿ ತೋಟದಲ್ಲಿ ಅದಕ್ಕೆ ಅಲ್ಲಿ ಬಿಡೋಣ ಅಂತ ನೋಡಿದೆ ನೆನೆ ಅರ್ಜೆಂಟ್ ಲೇಟ್ ಆಗ್ಬಿಡುತ್ತು ಹಂಗೆ ಹೋಗ್ಬಿಟ್ವಿ ಈಗ ತಗೊಂಡೋಗಿ ಬಿಡಬೇಕು ಅವ್ರಿಗೆ ಪ್ಲೇಸ್ ಪಾಪ ತುಂಬಾ ಇರಬೇಕು ಇಲ್ಲಿ ಸುತ್ತ ಕಾಂಪೌಂಡ್ ಹಾಕ್ಬಿಟ್ರೆ ಇಲ್ಲಿ ಹುಲ್ಲು ಕಲ್ಲು ಅದು ಇದು ತಿನ್ಕೊಂಡಿರುತ್ತೆ ಅಲ್ಲಿ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇದ್ರ ನೈಲ್ ಇದೆ ಅಲ್ಲ ಈ ಕೆರೆದು ಕೆರೆ ಪ್ಲಾಸ್ಟಿಕ್ ತೂತ ಮಾಡ್ಬಿಡುತ್ತೆ ಹಾಗೆ ನೀರು ಇರೋದಿಲ್ಲ ಈ ವಾರದಲ್ಲಿ ತಗೊಂಡ್ ಬಿಟ್ಟು ಬಿಡಬೇಕು ನೆನೆಯೇ ಹೋಗೋಣ ಟೈಮ್ ಆಗಿಬಿಡ್ತು ನಮಗೆ ಎಲ್ಲ ಹೊರಗಡೆ ಹೋಗಿದ್ರು ಅವ್ರು ಬರ್ಲಿಕ್ಕೆ ಲೇಟ್ ಮಾಡ್ಬಿಟ್ರು ಹಂಗಾಗಿ ನಾನು ಗೊಬ್ಬರ ಗೊಬ್ಬರ ಏನು ಹಾಕಿಲ್ಲ ಆರ್ಗ್ಯಾನಿಕ್ ಅಂದ್ರೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತೆ ಸೊಪ್ಪುಗಳು ನೋಡಿ ಎಲ್ಲ ಸೊಪ್ಪು ಅದೆಲ್ಲ ಫುಲ್ ಹಾಕಿ ಕೊಳ್ತು ಕೊಳ್ತ ಆದ್ಮೇಲೆ ಅದನ್ನ ಎಲ್ಲದಕ್ಕೂ ಹಾಕೋದು ಅಲ್ಲಿಂದ ಅದು ಗೊಬ್ಬರ ಆಗುತ್ತೆ ಅಲ್ಲ ಇದೆಲ್ಲ ನೆನ್ನೆ ತೆಗೆದಿದ್ದು ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಹಾ ಗಿಡದ ಆರ್ ಹಾಕುದು ಆಯ್ತು ಅಷ್ಟೇ ಇದು ಮರ ಇದೆಲ್ಲ ಕಪಾತ್ ಮಾಡಿದಿತ್ತಲ್ಲ ಕಟ್ ಮಾಡಿರೋದು ಅದನ್ನೆಲ್ಲ ಇವಾಗ ಹಾಕಿದ್ ಇನ್ನು ಕೊಳಿಬೇಕು ಮಳೆ ಬರುತ್ತೆ ಇಲ್ಲಾಂದ್ರೆ ನೀರ್ ಹಾಕ್ತಿವಿ ಪೈಪಲ್ಲಿ ಗಿಡಕ್ಕೆ ಹಾಕಿದ್ರೆ ಈ ಕಂಪನಿ ಗೊಬ್ಬರ ಬರುತ್ತೆ ಅಲ್ವಾ ಅದು ಹಾಕಬಾರ್ದು ಗಿಡಕ್ಕೆ ರಿಯಲ್ ಗೊಬ್ಬರ ಹಾಕಬೇಕು ಯಾವಾಗಲೂ ಈ ಗೊಬ್ಬರ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತೆ ಹೆಲ್ತ್ಗೂ ಒಳ್ಳೆ ಇವಾಗೆಲ್ಲ ಏನೋ ಸ್ಪ್ರೇ ಮಾಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಹ್ಮ್ ಎಲ್ಲಾ ಫುಡ್ ಇದೆ ಹಾಳು ಮಾಡ್ತಾರೆ ಅಷ್ಟೇ ಹ್ಮ್ ಭೂಮಿನ ಹಾಳು ಮಾಡ್ತಾರೆ ನಮ್ಮ ಯಜಮಾನ್ರು ಸ್ಪ್ರೇ ಮಾಡ್ಲಿಕ್ಕೆ ಮೆಡಿಸಿನ್ ತರ್ತೀನಿ ಅಂದ್ರು ಇಲ್ಲ ಬೇಡ ಮಣ್ಣು ಸತ್ವ ಕಮ್ಮಿ ಆಗುತ್ತೆ ಅದಕ್ಕೆ ನಾನು ಇದೆಲ್ಲ ಕೈಲಿ ಎಲ್ಲ ಆಗದು ತೆಗಿಸೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ಮೊನ್ನೆ ಒಂದು ಕೆಜಿ ಅಷ್ಟು ಕಿತ್ತಿದ್ದೀನಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಈಗ ನಿಮ್ಗೆ ಮನೆಗೆ ಏನು ಬೇಕೋ ಅದು ಸಿಗುತ್ತೆ ಸೊಪ್ಪು ಗಿಪ್ಪು ಎಲ್ಲ ಸೊಪ್ಪು ಗುಪ್ಪೆಲ್ಲ ಸಿಗುತ್ತೆ ಎಲ್ಲ ನಾನು ತುಂಬ ಸೊಪ್ಪೆಲ್ಲ ಬೆಳೆಸಿದ್ದೆ ಈ ಸತಿ ಹಾಕಲಿಲ್ಲ ಯಾಕೆ ಅಂದರೆ ಕೋಳಿಗಳು ಗಲಾಟೆಗೆ ಇನ್ನು ಕೋಳಿ ಹೋಗಿದೆ ಅಲ್ವಾ ಸ್ವಲ್ಪ ಹಾಕಬೇಕು ಓಕೆ ಇನ್ನು ಹೂ ಗಿಡಗಳು ಹೂವಿನ ಗಿಡ ಸುಮಾರು ಇತ್ತು ಇದೆಲ್ಲ ಆದ್ಮೇಲೆ ಫುಲ್ ಹಾಕ್ತೀನಿ ನಾನು ಫುಲ್ ಗಾರ್ಡನ್ ಮಾಡ್ತೀನಿ ಮೇಡಮ್ ಇದು ಬೆಟ್ಟದ ನೆಲ್ಲಿಕಾಯಿ ಇದು ಬೆಟ್ಟದ ನೆಲ್ಲಿಕಾಯಿ ಇದರಲ್ಲಿ ಫುಲ್ ಕಾಯಿ ಎಲ್ಲ ಬಂದಿತ್ತು ಈ ರೀತಿ ಹಾಕ್ತಿರಲ್ಲ ಆತರ ಹೌದು ಇದೆಲ್ಲ ಈಗ ಒನ್ ಮಂತ್ ಆಯ್ತು ಹಾಕಿ ಅದೆಲ್ಲ ಕೊಳತು ಪುಡಿ ಪುಡಿ ಆಗ್ಬಿಡುತ್ತೆ ಇದಿಲ್ಲ ಕೊಳಿಯುತ್ತೆ ಅಲ್ಲೇ ಕೊಡ ಆಗುತ್ತೆ ಮಲ್ಚಿಂಗ್ ಆಗುತ್ತೆ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ ನಮಗೆ ಪಾಟುಗಳಿಗೆಲ್ಲ ಬೇಕಾದ್ರೆ ತಗೊಳ್ಬಹುದು ಸರಿ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದರಲ್ಲಿ ಫಿಶ್ ಬಿಟ್ಟಿದ್ದೀನಿ ಇದು ಕಪ್ಪೀಸ್ ಅಂತ ಹೇಳ್ತಾರಲ್ಲ ಅದು ಇದು ಯಾಕೆ ಎಲ್ಲ ಪಾಟಲ್ಲೂ ಇದೆ ಎಲ್ಲ ಪಾಟಲ್ಲಿ ಯಾಕೆ ಇದೆ ಅಂತ ಹೇಳಿದ್ರೆ ಮಸ್ಕೆಟ್ಟು ಮೊಟ್ಟೆ ಹಾಕುತ್ತೆ ಅಲ್ಲ ಅದೆಲ್ಲ ತಿನ್ನುತ್ತೆ ಹ್ಞೂ ನೀರಿನ ಮೇಲೆ ಅದಕ್ಕೆ ಇದೆಲ್ಲ ಹಾಕಿರೋದು ಇನ್ನು ಪಾಂಡು ಫುಲ್ಲು ಹೂವುಗಳಿದ್ದಾಗ ನೋಡೋಕ್ಕೆ ಚೆನ್ನಾಗಿ ಹ್ಞೂ ಚಂದ ಮೊನ್ನೆ ಸೆವೆನ್ ಕಲರ್ಸ್ ಇಲ್ಲಿ ಆಗಿತ್ತು ಹೂ ಬಂದಿತ್ತು ಚೆನ್ನಾಗಿ ಅದೇನಾಗಿದೆ ಈ ಬೀದಿನಾಯಿ ಬಂದು ಹೂ ತಿನ್ನೋದು ಇದನ್ನ ಲೋಟಸ್ನ ಬೀದಿನಾಯಿ ಬಂದು ಸುಮಾರು ಲೆವೆನ್ ಕಲರ್ಸ್ ಇದೆ ಓಕೆ ಓಕೆ ಇದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಆದ್ಮೇಲೆ ಚೆನ್ನಾಗಿರುತ್ತೆ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಲಿ ನಿಂತಿರೋದು ನಾವು ನೋಡಿ ಇಲ್ಲೊಂದು ಬ್ಲೂ ಲಿಲ್ಲಿ ಇದೆ ಹೌದು ನೋಡಿ ಅದು ಮತ್ತೆ ಅದೊಂದು ಕಲರ್ ಯಾವ ಕಲರ್ ಅಂತಾರೆ ಇದು ಆನಂದ ಕಲರ್ ಅಂತ ಹೇಳೋದು ಆನಂದ ನೋಡಿ ಅದು ಇದು ಪಿಂಕ್ ಅದು ಕ್ರೀಮ್ ಕ್ರೀಮ್ ಅದು ಕ್ರೀಮ್ ವೈಟ್ ಅಲ್ಲಿ ಇದೆ ನನಗೆ ಸ ಮರ ಬೆಳೆಸಿದ್ರೆ ಗಾಳಿ प्रत्ये ಒಂದಕ್ಕೂ ಒಳ್ಳೆದೇ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ಇವಾಗ ಸುಮಾರು ಮಕ್ಕಳೆಲ್ಲ ಬರ್ಲಿಕ್ಕೆ ಹೊರಟಿದ್ರು ನಾನು ಅದಕ್ಕೆ ಇದೆಲ್ಲ ಕ್ಲೀನ್ ಆಗಿ ರೆಡಿ ಆದ್ಮೇಲೆ ಹೇಳ್ತೀನಿ ಅವಾಗ ಬನ್ನಿ ಮಕ್ಳೆ ಅಂತೇಳಿ ಇವಾಗ ಫುಲ್ಲು ಅಲ್ಲಿ ಕಸ ಗುಡ್ಡ ಅದು ಇದೆಲ್ಲ ಇದೆ ಅಲ್ಲ ಅದರಿಂದ ನಾನು ರೋಡಲ್ಲಿ ಫುಲ್ಲು ಗಿಡ ಮರ ಬೆಳೆಸಿದೆಲ್ಲ ನಾನೇ ಅಂದ್ರೆ ಇಲ್ಲಿ ಏನು ಎಲ್ರಿಗೂ ಇಂಟ್ರೆಸ್ಟ್ ಇರಬೇಕು ಅಲ್ಲ ನಿಮ್ ತರ ಯೋಚನೆಗಳು ಬೆಂಗಳೂರಲ್ಲಿ ಏರ್ಯಾಗ ಒಬ್ರು ಗ್ರೀನ್ ಸಿಟಿ ತರ ಇರುತ್ತೆ ನಾನು ಮೋದಿಗೆ ಲೆಟರ್ ಬರೀಬೇಕು ಅಂತ ಇದೀನಿ ಏನು ಅಂತ ಅಂದ್ರೆ ಕರೆಂಟ್ ವಾಟರ್ದು ಕೊಡ್ಬೇಕಾದ್ರೆ ಮನೆ ಮುಂದೆ ಒಂದು ಮರ ಬೆಳೆಸಿ ಅಂತ ಆಗ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಒಂದೊಂದು ಮನೆ ಇರುತ್ತೆ ಒಂದು ರೋಡ್ಗೆ ಒಂದ್ ಇಪ್ಪತ್ತು ಮನೆ ಇದ್ರೆ ಒಂದೊಂದು ಮರ ಬೆಳಸಿದ್ರೆ ಎಷ್ಟು ಯೂಸ್ ಆಗುತ್ತೆ ಹೇಳಿ ಒಂದು ಸೈಟಿಗೆ ಒಂದ್ ಮರ ಬೆಳೆಸಿ ಬಿಟ್ರೆ ಒಳ್ಳೆ ಗ್ರೀನ್ ಸಿಟಿ ತರ ಇರುತ್ತೆ ಹೌದು ಮಳೆ ಗಾಳಿ ಬೆಳಗ್ಗೆ ಎಲ್ಲದಕ್ಕೂ ಒಳ್ಳೇದಲ್ವಾ

ಕಟ್ ಮಾಡ್ತಾರೆ ಹ್ಮ್ ರೋಡಲ್ಲಿ ನೋಡ್ಬೇಕು ಒಂದು ಎರಡು ಮೂರ್ ಲೇಡೀಸ್ ಇದಾರೆ ಅವ್ರಿಗೆ ಏ ಇವರಿಗೆ ಬೇರೆ ಕೆಲಸ ಇಲ್ವಾ ಯಾರು ಗುಡ್ಸೋದು ಡೈಲಿ ಅಂತಾರೆ ನನಗೆ ನಗು ಯಾಕೋ ದೇವ್ರ ಆ ಬುದ್ಧಿ ಕೊಟ್ಟಿದ ಅವ್ರಿಗೆ ಒಳ್ಳೆ ಬುದ್ಧಿ ಅಂತ ಕಂಪ್ಲೇಂಟ್ ಕೊಟ್ಬಿಡಿ ಹೇಳ್ತೀನಿ ಅವ್ರ ಮೇಲೆ ಅಲ್ಲ ಗಿಡ ಬರ ಬೆಳಸ್ಬೇಕಲ್ವಾ ಈಗ ನೋಡಿ ಇದು ಗಿಡ ಮರ ಇರೋದಕ್ಕೆ ಎಲ್ಲರೂ ಬರ್ತಾರೆ ಎಲ್ಲ ಬರ್ತಾರೆ ಯಾವ ಡಿಪಾರ್ಟ್ಮೆಂಟ್ ಬಂದ್ರು ಸಮೇತ ತುಂಬಾ ಚೆನ್ನಾಗಿ ಮಾಡಿದೀರ ಮೇಡಮ್ ಅಂತ ಸರ್ಕಾರ ಮಾಡಬೇಕಾಗಿರೋ ಕೆಲಸ ನಾವು ಮಾಡಬೇಕು ನನಗೆ ಇವಾಗ ನಾನು ಇವಾಗ ಈ ಕೆಲಸ ಎಲ್ಲ ಆದ್ಮೇಲೆ ಮಳೆ ಜೋರು ಹಿಡಿದಾಗ ಜೆ ಸಿ ಪಿ ತಂದು ಅಲ್ಲಿ ಫುಲ್ ಮಾಡೋಣ ಅಂತ ಒಂದು ಟ್ವೆಂಟಿ ಫೈವ್ ತೌಸಂಡ್ಗೆ ಗೆ ಉದ್ದ ಗಿಡ ತಗೊಂಡು ಬರ್ಬೇಕು ಇಷ್ಟಿಷ್ಟು ಉದ್ದ ತರಬೇಕು ತಂದು ಜೆ ಸಿ ಪಿಲಿ ಗುಂಡಿ ತೆಗೆದು ಬಿಟ್ಟು ಫುಲ್ ಹಾಕ್ಬಿಡ್ಬೇಕು ನನಗೆ ವಾಟರ್ದೊಂದು ಬೋರ್ವೆಲ್ ಒಂದು ಸೌಕರ್ಯ ಕೊಟ್ಬಿಟ್ಟಿದ್ರೆ ನಾನು ಅದು ಫುಲ್ ಬಳಸತೀನಿ ಈಗ ಇದನ್ನ ಮೆಂಟೇನ್ ಮಾಡ್ತರೋದು ನಿಮ್ಮ ಮನೆ ಬರುತ್ತಲ್ಲ ಆ ನೀರಲ್ಲೇನಾ ಇದು ನಮ್ಮ ಮನೆ ನೀರೇ ನಾವು ಮಾಡೋದು ಅಲ್ಲ ಅದಕ್ಕೆ ಬೋರ್ ತಕಸಿದಿರಲ್ಲ ಅದೇ ನೀರಲ್ಲೇ ಮೆಂಟೇನ್ ಮಾಡ್ತೀವಿ ನಮ್ಮನೆ ನಮ್ಮನೆ ಬೋರ್ ನೀ ಒಳ್ಳೆ ನೀರು ಇದೆ ಹಾ ಹಾ ಮತ್ತೆ ಇವರು ಒಬ್ರು ನೀರ್ ಬೇಕು ಅಂತಂದ್ರು ಕೊಡ್ತಾರೆ ಹ ಆ ಇವರು ಒಳ್ಳೆಯವರೇ ಕೇರಳ ಮುಸ್ಲಿಮ್ಸ್ ಒಳ್ಳೆಯವರು ಅವ್ರಿಗೆ ನೀರ್ ಬೇಕು ಅಂತಂದ್ರೆ ಅವರು ಕೊಡ್ತಾರೆ ಓಕೆ ನೀರು ಅವರೇಲ್ಲ ಬಂದು ಇಲ್ಲಿ ಕೂತ್ಕೊಳ್ಳೋದெல்லாம் ಮಾಡ್ತಾರಲ್ಲ ಅಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದ್ರೆ ಸಪೋರ್ಟ್ ಮಾಡ್ಲೇಬೇಕು ಅಕ್ಕಪಕ್ಕದವರು ಕೆಲವರು ಒಳ್ಳೆಯವರು ಇನ್ನೊಬ್ಬೊಬ್ರು ಮಾಡೋಲ್ಲ ಎಲ್ರಿಗೂ ಇಂಟ್ರೆಸ್ಟ್ ಇರ್ಬೇಕು ಹೌದು ನಾ ನಾನು ಹೇಳ್ತೀನಿ ನಿಮಗೀಗ ಗಿಡ ತಂದು ಮಾಡಿ ಎಲ್ಲ ಮಾಡಿ ಬೆಳೆಸ್ಲಿಕ್ಕೆ ಕಷ್ಟ ಅಲ್ಲ ನಾನು ಬೆಳೆಸ್ತೀನಿ ಅಟ್ಲೀಸ್ಟು ಮುಖ ಆದರೂ ಆ ಬುಡಕ್ಕೆ ಬಂದು ತೊಳೀರಿ ನೀರಾಗುತ್ತೆ ಗಿಡಕ್ಕೆ ಬೇಸಿಗೆ ಅಂತ ಅಲ್ವಾ ಹಾಂ ಒಂದು ಚುಮ್ಮ ನೀರು ಸಿಕ್ಕಿದ್ರೆ ಸಾಕು ಒಂದು ಗಿಡಕ್ಕೆ ನಾನು ಹಂಗೆ ಹೇಳ್ದು ಇನ್ನು ಒಬ್ಬೊಬ್ರು ಹೇಳ್ತಾರೆ ನಿನಗೆ ಬುದ್ಧಿ ಇಲ್ವ ನಮ್ಮ ನೀರಿಲ್ಲ ನೀನು ಗಿಡಕ್ಕೆ ಅಂತಾರೆ ಆಗ ನಾನು ಹೇಳ್ತೀನಿ ನಿಮಗೆ ಗಿಡಕ್ಕೆ ಪ್ರಶ್ನೆ ಅಲ್ಲ ನೀವು ಬೆಳಿಗ್ಗೆ ಎದ್ದು ಮುಖ ತೊಳಿತೀರಲ್ಲ ಬುಡಕ್ಕೆ ಬಂತು ತೊಳೀರಿ ಸಾಕು ಅದೇ ನೀರು ಗಿಡಕ್ಕೆ ಆವಾಗದು ಬೆಳ್ಕೊಳ್ತದೆ ಅಂಥೇಳಿ ಇನ್ನು ಗಿಡ ಮರ ಬೆಳೆಸಬೇಕು ಗಿಡ ಮರ ಇದ್ರೆ ಅದು ಕಳೆ ಅಲ್ವಾ ಇದ್ರೆ ಗಾಳಿ ಗಾಳಿ ಉಸಿರು ಎಲ್ಲ ಸಿಗುತ್ತೆ ನಮ್ ಗವರ್ಮೆಂಟ್ ಅವರು ಮರ ಕಡಿಯುವಾಗ ನನಗೆ ನಿಜವಾಗಿ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಆ ರೋಡು ಈ ರೋಡು ಅಂತ ಸಾವಿರಾರು ವರ್ಷದ ಮರ ಎಲ್ಲ ಕಟ್ ಮಾಡಿ ಇದು ಮಾಡ್ತಾರಲ್ಲ ಒಂದು ಮರ ಕಡಿಬೇಕಾದ್ರೆ ಇನ್ನೊಂದು ಬೆಳೆಸಬೇಕು ಹ್ಮ್

ಅದು ಬೇರೆ ಮರಿ ಬಿಡೋಣ ಅಂತ ಇದು ಮಾಡಿದ್ದು ಅದು ಹಿಡಿದು ಬಿಟ್ಟು ಬೇರೆ ಮೀನ್ ಬಿಡಬೇಕು ಒಂದೇ ಫಿಶ್ ಸೆವೆನ್ ಕೆಜಿ ಹ್ಮ್ ಹ್ಮ್ ಅದನ್ನ ಇವಾಗ ಹಿಡಿದು ಬೇರೆ ಮರಿಗಳು ಬಿಡಬೇಕು ಇಲ್ಲಾಂದ್ರೆ ತಿನ್ಬಿಡುತ್ತೆ ಅದು ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ ತೋಟ ಅದು ಬೆಂಗಳೂರು ಅಂತ ಈ ಒಂದು ಅಲ್ಲ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ರೆ ನೀವ್ ಏನಂತಿದ್ರು ಒಂದು ಹುಲ್ಲು ಕಟ್ಟಿ ಇರ್ಲಿಲ್ಲ ಈ ಕೆಲಸದ ಹುಡುಗನೆ ಎಲ್ಲ ಮಾಡಿದ್ದು ಅವನ ಕರ್ಕೊಂಡು ನಾನು ಮಾಡ್ತೀನಿ ಚೆನ್ನಾಗಿದೆ ಮಳೆ ಬಂತಲ್ಲ ಮಳೆ ಬಂದಿದ್ದಕ್ಕೆ ನೀವು ಒಂದು ಒನ್ ಮಂತ್ ಬಿಟ್ಟು ಬನ್ನಿ ಅವಾಗ ಬಾರಿ ಚೆನ್ನಾಗಿರ್ತದೆ ಮೇಡಮ್ ಎಲ್ರಿಗೂ ಈ ರೀತಿ ದೊಡ್ಡದಾಗಿ ಮಾಡಕ್ ಆಗದೆ ಮನೆ ಮುಂದೆ ಒಂದೊಂದು ಗಿಡ ಹಾಕೊಂಡ್ರೆ ಸಾಕು ಹಾಕಲ್ಲ ಇದು ಡ್ರ್ಯಾಗನ್ ಫ್ರೂಟ್ಸ್ ಗೊತ್ತಾಯ್ತು ಡ್ರ್ಯಾಗನ್ ಫ್ರೂಟ್ಸ್ ಇದು ಮನೆ ಮುಂದೆ ಒಂದೊಂದು ಗಿಡ ಹಾಕೋಕೂ ಆಗಲ್ಲ ಅಂತಿರಲ್ಲ ಹಾಕಲ್ಲ ನಾನು ಹಾಕಿದ್ರೆ ಕಟ್ ಮಾಡಿದ್ದಾರೆ ಕಸ ಆಗುತ್ತೆ ನಾನು ನೀವು ಗಲಾಟೆ ಮಾಡಿದ್ದೀನಿ ಮರ ಏನ ಕಡ್ದು ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಅಂತ ಗಲಾಟೆ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಓಕೆ ಮನೆ ಮುಂದೆ ಮಾಡಬೇಕು ನೀನು ಹಾಕಿದ್ದೀರಲ್ಲ ಹ್ಞೂ ನೋಡಿ ಅದು ಇಲ್ಲಿ ಇಲ್ಲಿ ಮನೆ ಅವ್ರಿಗೆ ಹೇಳಿದ್ದೀನಿ ನೀವು ಕ್ಲೀನು ಇರುತ್ತೆ ತರಕಾರಿ ಆಗುತ್ತೆ ಮನೆಗೆ ಹಾಕೊಳ್ಳಿ ಹೇಳಿ ಹಾಕಿ ನೀವು ಎಲ್ಲ ಎಲ್ಲ ಮನೆಯವರು ಈ ಥರ ಹಾಕಿದ್ರು ಕ್ಲೀನಾಗಿರುತ್ತೆ ಅಲ್ಲ ಅಂದ್ಕೊಂಡು ನಾನು ಹೇಳಿ ಹಾಕ್ಸಿರೋದು ಇಲ್ಲಿಂದ ಇದಿಷ್ಟು ಪಾರ್ಕು ಪಾರ್ಕ್ ಇದು ಹಾಂ ಇದಿಷ್ಟು ಪಾರ್ಕ್ಗೆ ಇರೋದು ಇದಿಷ್ಟು ಅದೇ ಅದು ರೋಡೋದು ಹಂಗೆ ರೋಡಿದೆ ಅದಕ್ಕೆ ನಾನು ಇದು ಹಂಗೆ ಸ್ವಲ್ಪ ಇವರು ಹೆಲ್ಪ್ ಮಾಡಿದಿದ್ರೆ ನಾನೇ ಇದಕ್ಕೆ ಸ್ವಲ್ಪ ಗಿಡಗಳೆಲ್ಲ ತಂದು ಬೆಳಸೋಣ ಆದರೂ ಒಂದು ತರ್ಟಿ ಫೈವ್ ಗಿಡ ಹಾಕಿರೋದು ಮರ ಗಿಡ ಅಲ್ಲೆಲ್ಲ ಇವಾಗ ಹಾಕಿದ್ ನೋಡಿ ಅಲ್ಲೆಲ್ಲ ಇದೆಲ್ಲ ಈಗ ಹಾಕಿರೋದು ಅಲ್ಲ ಮೇಡಮ್ ಪಾರ್ಕ್ ಹಾಕಿಲ್ಲ ಇಲ್ಲ ಸುಮ್ಮನೆ ಪಾರ್ಕ್ ಅಂತ ಮಂಜೂರ ಅಲ್ಲ ಪಾರ್ಕ್ ಅಂತ ಮಂಜೂರಾಗಿದೆ ಇನ್ನು ಮಾಡಿಲ್ಲ ಮಾಡ್ತಾರಂತೆ ಅದಕ್ಕೆ ನಾನೇನು ಇವಾಗ ಐಡಿಯಾ ಇರೋದು ಅಂತಂದ್ರೆ ಎಲ್ಲ ಶಿಚುದ್ದ ಗಿಡ ತಂದು ಲೈನ್ ಲೈನ್ ಅದೇ ಒಂದು ಹದಿನೈದು ಹದಿನೈದು ಅಡಿ ಅಡಿಗೆ ಹಾಕೋಣ ಅಂತ ಮರ ಗಿಡ ಬೆಳೀಲಿ ಅಂತ ಕೂಡ ನೀವು ಇವರಿಗೆ ನಾನು ಹೇಳಿದೆ ಇವರಿಗೆ ಶುಗರ್ ಪೇಶೆಂಟ್ ಇವರು ಇವಾಗ ಅವ್ರು ಹೇಳಿದ್ರು ಮೇಡಮ್ ಇದು ನೀವು ಹೇಳಿದ ಮೇಲೆ ಮಾಡಿದೀನಿ ನನಗೆ ಶುಗರೇ ಇಲ್ಲ ಅಂತ ಚೆನ್ನಾಗಿ ಮಾಡ್ತಾರೆ ನೋಡಿ ಅವ್ರೊಬ್ಬರೇ ಮಾಡ್ತಾರೆ ಪಾಪ ಹ್ಮ್ ಇಲ್ಲ ನಾನೇ ಇವ್ರಿಗೆ ಹೇಳಿದೆ ಎಲ್ಲ ಎಲ್ರಿಗೂ ಹೇಳಿದೆ ಮಾಡ್ಕೊಳ್ಳಿ ಮಾಡಿ ಕ್ಲೀನ್ ಆಗಿರುತ್ತೆ ಮನೆ ತರಕಾರಿಯೂ ಆಗುತ್ತೆ ಹೌದು ಮತ್ತೆ ಹಾವು ಹಲ್ಲಿಗಳು ಸ್ವಲ್ಪ ಕಮ್ಮಿ ಆಗುತ್ತೆ ನುಗ್ಗೆ ಸೊಪ್ಪು ಸಿಗ್ತಾ ಇದೆ ಬಟರ್ ಫ್ರೂಟ್ ಹಣ್ಣು ಸಿಗುತ್ತೆ ಹೌದು ನಿಂಬೆ ಹಣ್ಣು ಸಿಗುತ್ತೆ ನಿಂಬೆಹಣ್ಣು ಹಣ್ಣು ನಂತರ ಕುಂಬಳಕಾಯಿ ಸಿಗುತ್ತೆ ಈ ರೀತಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿ ಸಿಗುತ್ತೆ ಸಪೋಟ ಸಿಗುತ್ತೆ ಗೆಣಸು ಸಿಗುತ್ತೆ ಹೌದು ಹೌದು ಮನೆ ಮುಂದೆ ನೋಡಿ ಅದು ತೊಂಡೆಕಾಯಿ ಅಂತ ಮತ್ತೆ ಸೊಪ್ಪುಗಳು ಹಾಕೊಂಡಿದ್ದಾರೆ ಹೌದು ಅದು ತೊಂಡೆಕಾಯಿ ಅಂತ ಮೆಂತ್ಯ ಸಬ್ಸಿಗೆ ಸೊಪ್ಪು ಯಾವ್ದು ಮೇಡಮ್ ತೊಂಡೆಕಾಯಿ ಬಿಳಿ ಇದು ಇದ ನಾನೇ ಕೊಟ್ಟಿದ್ದು ನಾನೇ ಹೇಳಿ ಬಂದು ಈಗ ಅವಂದ್ ಇಷ್ಟುದ ಬಳ್ಳಿನ ಸಿಂಬಿ ತರ ರೋಲ್ ಮಾಡಿ ಮಣ್ಣು ಮುಚ್ಚಿದು ಆವಾಗ ಒಳಗಡೆಯಿಂದ ಅದು ಸುಳಿ ಬಂದು ಬರುತ್ತೆ ಗಿಡ ಮೇಡಮ್ ನಿಮ್ಮ ಒಂದು ಪಾರ್ಕ್ನಲ್ಲೂ ನಲ್ಲೂ ನೋಡಕ್ ತುಂಬಾ ಪಾರ್ಕ್ ತರ ಇದೆ ಅಚ್ಚುಕಟ್ಟಾಗಿ ಅಲ್ಲಿ ತುಂಬಾ ತರಕಾರಿ ಹಾಕ್ಬೋದು ನೀವು ತರಕಾರಿ ಹಾಕಿದ್ದೆ ನಾನು ಟೂರ್ಸ್ ಬಗ್ಗೆ ಅಲ್ಲಿ ಎಷ್ಟು ತರಕಾರಿ ತುಂಬಾ ಹಾಕಿದ್ದೆ ನಾನೇ ಎಲ್ರಿಗೂ ಕೊಡ್ತೀನಿ ನಾನು ಹೊರಗಡೆಯಿಂದ ಬಂದವ್ರಿಗೂ ಕೊಡ್ತೀನಿ ಈಗ ಇದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ನಾವೇ ಹಾಕಿದ್ದು ಈಗ ಇದೆಲ್ಲ ಕ್ಲೀನ್ ಮಾಡಿಸ್ತೀನಿ ನಾನು ಈ ಮನೆ ಕೆಲಸ ಆದ್ಮೇಲೆ ಇದೆಲ್ಲ ತೆಗೆದು ಗಿಡ ಹಾಕೋಣ ಅಂತಿದ್ದೀನಿ ಇದೊಂದು ಹುಣಸೆ ಗಿಡ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಹುಣಸೆ ಮರ ಇಲ್ಲ ಇದೊಂದು ಹಾಕೋಣ ಅಂತ ಹಾಕಿದ್ದೀನಿ ಒಂದು ರೀತಿ ಹೇಳಬೇಕು ಅಂದ್ರೆ ಅಕ್ಕಪಕ್ಕವರು ಪುಣ್ಯ ಮಾಡಿದರು ಹಾಂ ಇವರಿಗೆಲ್ಲ ಒಳ್ಳೇದು ಇದು ಈ ನೋಡಿ ಇವ್ರ ಮನೆಗೆಲ್ಲ ಒಂದು ಸರಿ ನಾನು ನಿಂತಾಗ ಆ ಕಾಳು ಗಿಡ ನೆಟ್ಟಿ ಹಿಂಗೆ ಬಂದು ಹಾವು ಹೋಗ್ತಿತ್ತು ಅವ್ರ ಮನೆಗೆ ಆ ಮನೆಗೆ ಹತ್ತಿ ಕೂತ್ಬಿಟ್ಟಿತ್ತು ಮೇಲೆ ಇನ್ನ ಅಲ್ಲಿ ಒಬ್ರ ಮನೆ ಮೇಲೇನೆ ಕೂತಿತ್ತು ನೀವು ಇದು ಇದು ನಾನು ಜೆ ಸಿ ಪಿ ಅಲ್ಲಿ ತನಕ ನಾನೇ ಕ್ಲೀನ್ ಮಾಡಿಸಿದ್ದು ಇದಿಷ್ಟು ಆದರೂ ಅವರು ಒಂದಿಷ್ಟು ಉದ್ದ ಬರುವಾಗ ಕ್ಲೀನ್ ಮಾಡ್ಕೊಳ್ಳಲ್ಲ ಮಾಡಲ್ಲ ತುಂಬಾ ಸೋಮಾರಿ ಜನರು ಇಲ್ಲಾಂದ್ರೆ ಫಾರಿನ್ ತರ ಇರ್ತಾ ಇದ್ರು ಈಗ ನೋಡಿ ಇಷ್ಟು ಮರ ಬೆಳೆಸಿದಕ್ಕೆ ನಾ ಒಬ್ಳೆ ತಗೊಳ್ತೀನಿ ಗಾಳಿ ಎಲ್ರಿಗೂ ಒಳ್ಳೇದಲ್ವಾ ಒಳ್ಳೆ ಗಾಳಿ ಹ ಹೌದು ನೋಡಿ ಇದರಲ್ಲಿ ಒಂದು ಹತ್ತಿಪ್ಪತ್ತು ಬಂದಿತ್ತು ಇದು ಆರೆಂಜ್ ಕಲರ್ ಆರೆಂಜ್ ಕಲರ್ ಇದು ತುಂಬಾ ಟೇಸ್ಟ್ ಆಲೆ ಬಂದಿತ್ತು ಇದು. ಏ ಒಂದು ಇದು ಫಸ್ಟ್ ಇಸುದ ಗಿಡದಲ್ಲಿ ಎರಡು ಬಂದಿತ್ತು. ಅಂದ್ರೆ ಇವಾಗ ಒಂದು ಏಳೆಂಟು ಬಂದಿತ್ತು. ಯಾವ್ದು ವೆರೈಟಿ ಇದು? ಚಂದ್ರಿಕಾ ವಿಯೆಟ್ನಾ ಚಂದ್ರಿಕಾ ಅಂತ. ಚಂದ್ರಿಕಾ. ಬಾಡಿ ಚೆನ್ನಾಗಿದೆ. ಇಲ್ಲಿ ಒಂದು ಕಟ್ತಾ ಬರ್ತಾ ಇದೆ ನೋಡಿ. ಈಗ ಬರುತ್ತೆ. ಈಗ ಇದಕ್ಕೆ ಒಂದು ಕಂಬ ಇಲ್ಲಿ ಹಾಕಿ ಕಟ್ಬೇಕು ಇವಾಗ ಓಕೆ. ಕಂಬ ಹಾಕಿ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಮೇಡಮ್ ಇಲ್ಲಿರೋ ನೇರಳೆ ಬಟರ್ ಫ್ರೂಟ್ ಎಲ್ಲ ದೊಡ್ಡದಾದ್ರೆ ಒಳ್ಳೆ ಜನ ಎಲ್ಲ ದಪ್ಪ ದಪ್ಪ ಬರುತ್ತೆ ಸೇಲ್ ಮಾಡ್ತಾರೆಲ್ಲ ಹಣ್ಣು ಸಿಗುತ್ತೆ ನಾನು ಎಲ್ರಿಗೂ ಕೊಡ್ತೀರಿ ಎಲ್ರಿಗೂ ಯಾರು ಬಂದ್ರು ಪಕ್ಷಿ ಪ್ರಾಣಿಗಳು ನವಿಲು ಬಂದಿತ್ತು ಬಂದು ಎರಡು ಅಲ್ಲಿ ಕೂತಿ ನಾವಿಲ್ಲಿ ಬರುತ್ತೆ ಇಲ್ಲಿಗೆ ಈ ನಾವಿಲ್ಲಿ ಬರುತ್ತೆ ಈಕೆ ಗಿಡ ಬರ ಬೆಳ್ದಿಡ್ತಲ್ಲ ಎರಡು ಬಂದಿತ್ತು ನಾನು ಫೋಟೋ ತೆಗೆದೆ ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಆ ಮನೆ ಅಲ್ಲಿ ಮೂಲೆ ಎರಡು ಕೂತಿತ್ತು ನಾವಿದು ಇದು ಪ್ರಾಣಿ ಪಕ್ಷಿಗಳು ಒಂದೊಂದ್ ತರ ಪಕ್ಷಿ ಬರುತ್ತೆ ಹ್ಮ್ ತುಂಬಾ ಚಂದ ಹೂ ಇದು ಇದು ಈಗ ಬಳ್ಳಿ ಬಳ್ಳಿ ಬರುತ್ತೆ ಇದು ಇಷ್ಟ ಹೈಟ್ ಬಂದ್ರೆ ಎಲ್ಲ ಈ ತರ ಬರುತ್ತೆ ತುಂಬಾ ಚಂದ ಮಾಡ್ತಾರೆ ನೋಡಿ ಈ ಸೊಪ್ಪೆ ಚೆನ್ನಾಗಿ ತಿನ್ನೋದು ಇದು ಪಕ್ಷಿಗಳು ಇದು ಜಾಸ್ತಿ ತಿನ್ನೋದು ನಾವು ನಾವು ತಿಂತೀವಿ ಅದನ್ನ ಇದು ಮರ ಗೆಣಸು ಇದು ಮರ ಗೆಣಸು ಆಯ್ತಾ ಇದು ದಾಳಂಬಿ ಇದು ಸೀಡ್ಸ್ ಭಾರ ಚಂದ ಇದು ಸೀಡ್ಲೆಸ್ ಇದು ಸೀಡ್ಲೆಸ್ ಮತ್ತೆ ಇದು ನೋಡಿ ಬನ್ನಿ ಇಲ್ಲಿ ಅಲ್ಲ ಇದು ಹೈಬ್ರಿಡ್ ಇರಬೇಕು ಸೀಡ್ಲೆಸ್ ಅಂದ್ರೆ ದಾಳಿಂಬೆ ಬೀಜನೇ ಅಲ್ವಾ ಬರೋದು ಅಲ್ಲ ಅಲ್ಲ ಬೀಜ ಅಂದ್ರೆ ಅದು ತುಂಬಾ ಬೀಜ ತರ ಬರುತ್ತೆ ಇದು ಫುಲ್ ಇರುತ್ತೆ ಒಳಗಡೆ ಜ್ಯೂಸ್ ಜಾಸ್ತಿ ಇರುತ್ತೆ ಅದು ಅದು ಒಂಥರ ಚಂದ ಇದು ಬೂದಿಗುಂಬಳಕಾಯಿ ಅಂತೀವಿ ಅಲ್ಲ ಅದು ಇದು ನಮ್ಮ ಕೊಡಗಿಂದು ಹುತ್ತರಿ ಹಬ್ಬ ಅಂತೀವಲ್ಲ ಉತ್ತರಿಣ ಹ ಉತ್ತರಿ ಗಣಸು ಇದು ಅದು ಗೆಡ್ಡೆ ಹಾಕಿ ಬಿಟ್ಟಿದ್ದೀನಿ ಹೀಗೆ ಇದು ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಹ್ಮ್ ಒಳ್ಳೆ ತರಕಾರಿ ಇದ್ರೆ ಸುಮಾರು ಮಾವಿನಕಾಯಿ ಇತ್ತು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ನಾವೆಲ್ಲದಿರುವಾಗ ಉಪ್ಪಿನಕಾಯಿ ಅದ ಇದು ಹಾಕ್ಲಿಕ್ಕೆ ನೋಡಿ ನಾವು ಸುತ್ತಮುತ್ತ ಎಲ್ ಕ್ಯಾಮ್ರಾ ತಿರುಗಿಸಿದ್ರು ಮನೆ ಕಟ್ತಾ ಇರ್ತಾರೆ ದೊಡ್ಡ ಬಿಲ್ಡಿಂಗ್ ಗಳು ಇರ್ತವೆ ಇವ್ರಿಗೆಲ್ಲ ಖುಷಿ ಎಲ್ರಿಗೂ ಈ ತರ ಯಾರು ಮಾಡ್ಕೊಡ್ತಾರೆ ಹೇಳಿ ಅಲ್ಲ ಬೇರೆ ಮಾಡೋದ್ರೆ ಖುಷಿ ಅವ್ರು ಮಾಡಿ ಅಂದ್ರೆ ಈ ಅಮ್ಮ ಪರವಾಗಿಲ್ಲ ಇವರಿಗೆ ತರ ಇಂಟ್ರೆಸ್ಟ್ ಇದೆ ನಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೇಳಿ ಹೋಗ್ತೀನಿ ನೀರ್ ಗಿರಲ್ ಸ್ವಲ್ಪ ಹಾಕೊಳ್ಳಿ ಇಂತೆಲ್ಲ ಈ ಅಮ್ಮ ಒಳ್ಳೆಯವಳು ನಿಶಾ ಅಂತ ಒಳ್ಳೆಯವರು ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ

ಸಗಣಿ ಗೊಬ್ಬರ ಕುರಿ ಗೊಬ್ಬರ ನೀವು ಯಾವುದು ಹಾಕಿ ಚೆನ್ನಾಗಿ ಬರುತ್ತೆ ಇದೇನು ಗೊತ್ತಾ ಬೇಲದ ಹಣ್ಣು ಇದು ಬೇಲದ ಹಣ್ಣು ಅಂತಾರಲ್ಲ ಅದು ಇದು ಕಂಪನಿ ಗೊಬ್ಬರಕ್ಕಿಂತ ಎಲ್ಲಾ ಚಂದ ಈ ಮರ ಸೊಪ್ಪು ಕೊಳ್ತಿರೋದು ಸಗಣಿ ಗೊಬ್ಬರ ಇದು ಅದು ರಿಯಲ್ ಇದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನೋಡಿ ನೀವು ಏನು ಫುಲ್ ಫ್ಲೆಡ್ಜ್ ಫಾರ್ಮರ್ ಅಲ್ಲ ಇದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮ ರೈತರು ಅರ್ಥ ಮಾಡ್ಕೋತಾರ ಇದೆಲ್ಲ ಇವಾಗ ಹಾಕಿರೋದು ಅದಕ್ಕೆ ಇವಾಗ ಇದು ಇಷ್ಟ ಆಗಲ್ಲ ಹಾಕೋಣ ಅಂತೇಳಿ ಪಾಟ್ ತಂದಿಟ್ಟೆ ಈಗ ನಿಮಗೆ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಗುತ್ತೆ ಮೇಡಮ್ ಇಲ್ಲಿ ಇಲ್ಲ ನಾನು ಹೇಳ್ತೀನಿ ಇವಾಗ ಒಂದು ಲೋಡ್ ಬರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ ಅವರು ಮಾಗಡಿಲಿ ಕುರಿ ಕೋಳಿ ಹಸುಗಳೆಲ್ಲ ಕಟ್ಟಿದ್ದಾರೆ ಅವರು ಪ್ಯೂರ್ ಚಂದ ಗೊಬ್ಬರ ತಂದು ಕೊಡ್ತಾರೆ ಓಕೆ ಹಾ ಮೇಡಮ್ ಕೊನೆಯದಾಗಿ ಬೆಂಗಳೂರು ಅಂತ ಸಿಟಿಲಿದ್ದು ಈ ರೀತಿ ಒಂದು ತೋಟನ ಮೇಂಟೈನ್ ಮಾಡ್ತಾ ಇದ್ರೆ ಅದು ನಿಮ್ದೇ ಸ್ವಂತ ಜಾಗದಲ್ಲಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಹೌದು ಹೌದು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರದವರು ಅವ್ರು ನನಗೆ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಅಂದ್ರೆ ವಾಟರ್ ಒಂದು ಬೋರ್ವೆಲ್ ಒಂದು ಹಾಕ್ಸ್ ಕೊಟ್ಬಿಟ್ಟಿದ್ರೆ ನಾನು ಅದು ಸಹ ನಾನು ಮಾಡ್ಲಿಕ್ಕೆ ರೆಡಿ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದೆಲ್ಲ ನೀರೇ ಇಲ್ಲ ಒಂದೊಂದು ಚೊಂಬು ನೀರು ಹಾಕಿ ಬೆಳೆಸಿದ್ದೀನಿ ನಾನು ಬಿಟ್ಟಿದ್ರೆ ಒಂದು ಗಿಡನೂ ಇರ್ತಾ ಇರಲಿಲ್ಲ ಆ ತರ ಇತ್ತಲ್ಲ ಬಿಸಿಲು ಬಿಸಿಲು ಜಾಸ್ತಿ ಇತ್ತು ನೀರ್ ಸೌಕರ್ಯ ಇರಬೇಕು ನಾನು ಜನ ಎಲ್ರಿಗೂ ಹೇಳೋದು ಗಿಡ ಬೆಳೆಸಿ ಒಂದು ಮನೆಗೆ ಒಂದು ಗಿಡ ಬೆಳೆಸಿ ಅಂತ ಹೇಳೋದು ಓಕೆ ಥ್ಯಾಂಕ್